ಕುಮಾರಸ್ವಾಮಿ ಅವರು ಗಂಭೀರ ಆರೋಪವೊಂದನ್ನು ಸರ್ಕಾರದ ವಿರುದ್ಧವಾಗಿ ಮಾಡಿದ್ದಾರೆ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರ ಆರೋಪದ ಪ್ರಕಾರವಾಗಿ ಮುಖ್ಯಮಂತ್ರಿಗಳಿಗಿಂತ ಆ ಸಚಿವರು ಆ ಮೇಲಾದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಮುಖ್ಯಮಂತ್ರಿಗಿಂತ ಪವರ್ಫುಲ್ ಆದ್ರ ಆ ಮಿನಿಸ್ಟರ್ ಅವ್ರು ಯಾರು ಅನ್ನೋದ್ರ ಬಗ್ಗೆ ಕುಮಾರಸ್ವಾಮಿ ಅವ್ರೇನು ಹೇಳಿಲ್ಲ ಬಟ್ ಪರೋಕ್ಷವಾಗಿ ಒಂದು ಹಿಂಟನ್ನು ಕೊಡೋ ಮೂಲಕವಾಗಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಸರ್ಕಾರದ ವಿರುದ್ಧ ಹೆಚ್ ಡಿ ಕುಮಾರಸ್ವಾಮಿ ಅವರು ಸೇರಿಸಿರುವಂತಹ ಹೊಸ ಬಾಂಬ್ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಏನ್ ಹೇಳಿದ್ದಾರೆ ಯಾವ ವಿಚಾರದಲ್ಲಿ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಮುಖ್ಯಮಂತ್ರಿಗಿಂತ ಹಾಗಾದ್ರೆ ಆ ಮಿನಿಸ್ಟರ್ ಪವರ್ಫುಲ್ ಆದ್ರ ಕುಮಾರಸ್ವಾಮಿ ಮಾಡಿರುವಂತಹ ಗಂಭೀರ ಆರೋಪ ಏನು ಅನ್ನೋದನ್ನ ಈಗ ನಿಮ್ಮ ಮುಂದೆ ಇಡ್ತೀವಿ ಕುಮಾರಸ್ವಾಮಿ ಅವರ ಆರೋಪ ಇದು ಸರ್ಕಾರದ ವಿರುದ್ಧ ವರ್ಗಾವಣೆ ದಂಧೆಯ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು ವರ್ಗಾವಣೆ ದಂಧೆ ಬಾಂಬ್ ಅನ್ನ ಸಲ್ಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಒಬ್ಬ ಅಧಿಕಾರಿ ವರ್ಗಾವಣೆಯನ್ನ ಮಾಡಿದ್ದಾರೆ ಆದರೆ ಆ ಒಬ್ಬ ಸಚಿವರು ಅಧಿಕಾರವನ್ನ ತೆಗೆದುಕೊಳ್ಬೇಡ ಅಂತ ಹೇಳಿದ್ರ ಹಿನ್ನೆಲೆಯಲ್ಲಿ ಅಧಿಕಾರಿ ಇನ್ನು ಕೂಡ ಅಧಿಕಾರವನ್ನ ಸ್ವೀಕಾರ ಮಾಡಿಲ್ಲ ಅನ್ನೋದು ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಆರೋಪ ಆ ಸಚಿವರು ವಿದೇಶದಲ್ಲಿ ಇದ್ದಾರೆ ಅನ್ನುವಂತಹ ಒಂದು ಹಿಂಟನ್ನು ಕೂಡ ಕುಮಾರಸ್ವಾಮಿ ಅವರು ಕೊಡೋ ಮೂಲಕವಾಗಿ ಆರೋಪವನ್ನ ಮಾಡಿದ್ದಾರೆ ಹಾಗಾದ್ರೆ ಎಷ್ಟು ಹಣ ಕೊಟ್ಟು ಬಂದ್ರು ಆ ಅಧಿಕಾರಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು ಮಾಡ್ತಾ ಇರುವಂತಹ ಆರೋಪ ವರ್ಗಾವಣೆ ದಂಧೆಯ ಆರೋಪವನ್ನ ಮಾಡ್ತಾ ಇದ್ದಾರೆ ವಿದೇಶದಲ್ಲಿ ಇದ್ದಾರೆ ಆ ಸಚಿವರು ಆ ಸಚಿವರು ಕೊಟ್ಟಂತಹ ಆಗ್ನೆಯ ಮೇರೆಗೆ ಅಧಿಕಾರವನ್ನ ಇನ್ನೂ ಕೂಡ ಅಧಿಕಾರಿ ಸ್ವೀಕಾರ ಮಾಡಿಲ್ಲ ಎಷ್ಟು ಹಣ ಕೊಟ್ಟು ಬಂದ್ರು ಸಿದ್ದರಾಮಯ್ಯ ಹೇಳಿದ ನಂತರದಲ್ಲೂ ಕೂಡ ಅಧಿಕಾರ ಸ್ವೀಕಾರ ಮಾಡಿಲ್ಲ ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಒಬ್ಬ ಯಾವ ಅಧಿಕಾರಿ ಹೇಳಲ್ಲ ಮುಖ್ಯಮಂತ್ರಿಗಳೇ ಈಗ ವರ್ಗಾವಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಂದಲೇ ಆದೇಶ ಆಗಿದೆ ಆದರೆ ಆ ಇಲಾಖೆಗೆ ಸಂಬಂಧಪಟ್ಟಂಥ ಮಂತ್ರಿ ವಿದೇಶದಲ್ಲಿದ್ದಾರೆ ನನ್ನ ಗಮನಕ್ಕೆ ಬರದೆ ಅಂಥವನ್ನ ಯಾಕೆ ಹಾಕಿದ್ದೀರಿ ನನ್ನ ಗಮನಕ್ಕೆ ಬರದೆ ನೀನು ಚಾರ್ಜ್ ತಗೋಬೇಡ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಆದೇಶ ಮಾಡಿರ್ತಾರೆ ಯಾತಕ್ಕೆ ನಿಲ್ಲಿಸಿದ್ದಾರೆ ಆ ಮಂತ್ರಿ ಆ ಚಾರ್ಜ್ ತಗೋಬೇಕು ತಗೋಬೇಡ ನಾನು ಬರೋವರಿಗೆ ಅಂತೇಳಿ ಯಾಕೆ ಹೇಳಿದ್ದಾರೆ ನನ್ನ ಇಲಾಖೆ ಅಂತ ಹೇಳಿ ಹ್ಮ್ ಎಷ್ಟು ಕೊಟ್ಟು ಬಂದ್ರಲ್ಲಿ ಅದು ಇದೆ ಕೇಳಿ ಫಿಕ್ಸ್ ಅದಕ್ಕೆ ನಾನು ಹೇಳ್ತಾ ಇರೋದು ಅವ್ರದೇನೋ ನಲವತ್ತಿತ್ತು ಅಂತ ಹೇಳ್ಕೊಂಡ್ರಪ್ಪ ನೀವು ಆಗ್ಲೇ ಇನ್ನು ಹದಿನೈದು ದಿವಸ ಆಗಿಲ್ಲ ಈ ಜ್ಯೋತಿ ಕಾರ್ಯಕ್ರಮಗಳು ಕೊಡೋದ್ರಲ್ಲಿ ಜ್ಯೋತಿ ಕಾರ್ಯಕ್ರಮ ಜ್ಯೋತಿಗಳು ಹಲವಾರು ಜ್ಯೋತಿಗಳು ಭಾಗ್ಯ ಲಕ್ಷ್ಮಿಲ್ಲ ಮುಗಿದ ಭಾಗ್ಯ ಕಾರ್ಯಕ್ರಮ ಜ್ಯೋತಿ ಕಾರ್ಯಕ್ರಮ ಈ ಜ್ಯೋತಿ ಕಾರ್ಯಕ್ರಮದಲ್ಲಿ ಪ್ಯಾರಲ್ ಅಲ್ಲಿ ಈ ಜ್ಯೋತಿಗಳು ನಡೀತಾ ಇದೆಯಲ್ಲ ಇನ್ನು ಪಾಪ ಅಧಿಕಾರಿ ಅಲ್ಲಿ ಹೋಗಿ ತಗೊಳ್ಳಕ್ ಚಾರ್ಜು ಚಾರ್ಜ್ ದುಡ್ಡು ಕೊಟ್ಟು ಬಂದ್ಬಿಟ್ಟವ್ರೆ ಬೇಡ ಈಗ ಹೇಳಿ ಎಲ್ಲ ಇದೆ ಯಾವ ರೀತಿ ನಡೀತಿದೆ ಈ ಸರ್ಕಾರದಲ್ಲಿ ಇನ್ನೊಬ್ಬ ಅಧಿಕಾರಿ ಮುಖ್ಯಮಂತ್ರಿಗಳ ಕಚೇರಿ ಒಳಗೆ ಹಾಕೊಂಡು ಅವ್ರೀಗ ಇದೇ ಎ ಸಿ ಬಿ ಇವರೇ ರಚನೆ ಮಾಡಿದ್ದಲ್ವಾ ಆ ರೈಡ್ ಮಾಡಕ್ ಹೋದಾಗ ಅಧಿಕಾರಿ ಹಣೆ ಬರ ಏನೇನು ಅಂತಕ್ಕಂಥ ಇಡೀ ಜಗತ್ ಜಾಹೀರ ಅಂತ ಒಬ್ಬ ಅಧಿಕಾರಿ ತಗೊಂಬಂದ್ ಮುಖ್ಯಮಂತ್ರಿ ಕಚೇರಿ ಹಾಕೊಂಡು ಯಾವ ಪರಿಶುದ್ಧವಾದ ಆಡಳಿತ ಬೇಕಾದಷ್ಟು ಬೇಕಾದಷ್ಟಿದ ಇಶ್ಯೂಗಳು ಇದೆ ಚರ್ಚೆ ಮಾಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒಬ್ಬ ಅಧಿಕಾರಿಯನ್ನ ವರ್ಗಾವಣೆ ಮಾಡಿದ್ದಾರೆ ಆದ್ರೆ ನೀವು ಚಾರ್ಜ್ ತೆಗೆದುಕೊಳ್ಬೇಡಿ ಅಂತ ಒಬ್ಬರು ಸಚಿವರು ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ವರ್ಗಾವಣೆ ಆಗಿದ್ರೂ ಕೂಡ ಅಧಿಕಾರವನ್ನ ತೆಗೆದುಕೊಳ್ಬೇಡ ಅಂತ ಅವರ ಇಲಾಖೆಗೆ ಸಂಬಂಧಪಟ್ಟಂತಹ ಸಚಿವರು ಸದ್ಯ ವಿದೇಶದಲ್ಲಿದ್ದಾರೆ ಅವರ ಒಂದು ಹೇಳಿಕೆಯಂತೆ ಅಧಿಕಾರಿ ನಡೆದುಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿಯ ಮಾತಿಗೂ ಕೂಡ ಇಲ್ಲಿ ಮನ್ನಣೆ ಇಲ್ವಾ ಮುಖ್ಯಮಂತ್ರಿಗಿಂತ ಪವರ್ಫುಲ್ ಆದ್ರ ಆ ಮಿನಿಸ್ಟರ್ ಅನ್ನೋ ಪ್ರಶ್ನೆಯನ್ನ ಕೂಡ ಎತ್ತುತ್ತಾ ಎಷ್ಟು ಹಣ ಕೊಟ್ಟು ಬಂದಿದ್ದಾರೆ ಆ ಅಧಿಕಾರಿ ಅಂತ ಕೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಸಿಎಂ ಆದೇಶ ಮಾಡಿದ್ರು ಅಧಿಕಾರವನ್ನು ಇನ್ನೂ ಕೂಡ ಅಧಿಕಾರಿ ಸ್ವೀಕಾರ ಮಾಡ್ತಿಲ್ಲ ಅನ್ನೋದಾದ್ರೆ ಕುಮಾರಸ್ವಾಮಿ ಅವರ ಆರೋಪ ನಿಜಾನ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಯಾಕೆ ಅವರ ಹೆಸರು ಹೇಳ್ತಿಲ್ಲ ದಿವ್ಯಾ ಖಂಡಿತವಾಗಿಯೂ ಕೂಡ ಕುಮಾರಸ್ವಾಮಿಯವರು ಆಗಾಗ್ಗೆ ಸರ್ಕಾರ ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಯಾವುದೇ ರೀತಿಯ ಒಂದು ನೇರವಾಗಿ ಆರೋಪ ಮಾಡದೇ ಪರೋಕ್ಷವಾಗಿ ಹೇಳಿಕೆ ಕೊಡುವಂಥದ್ದು ಕೂಡ ಅವರ ಒಂದು ರೀತಿಯಲ್ಲಿ ಸ್ಟೈಲ್ ಅಂತಲೇ ಹೇಳ್ಬೋದು ಅದನ್ನು ಈಗ ಕಂಟಿನ್ಯೂ ಮಾಡಿದ್ದಾರೆ ಆದರೆ ಪ್ರಮುಖವಾಗಿ ಮೊಟ್ಟ ಮೊದಲ ಬಾರಿಗೆ ವರ್ಗಾವಣೆ ದಂಧೆ ವಿಚಾರವನ್ನೇ ಪ್ರಸ್ತಾಪ ಮಾಡಿರ್ತಕ್ಕಂಥದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಯಾಕೆಂದರೆ ತಮ್ಮ ಸರ್ಕಾರ ಬೀಳೋದಕ್ಕೆ ಆ ಒಂದು ಅಧಿಕಾರಿಯ ವರ್ಗಾವಣೆ ಕಾರಣ ಅದು ಕೂಡ ಒಂದು ಅಂತ ಕುಮಾರಸ್ವಾಮಿ ಅವರು ಹಳೆಯ ಕೈ ಘಟನೆಯನ್ನು ಕೂಡ ನೆನೆಸ್ಕೊಳ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ ಅದೇ ರೀತಿ ಮುಂದುವರೆದಿದೆ ಸಿ ಎಂ ಅವರು ವರ್ಗಾವಣೆ ಮಾಡಿದರೂ ಕೂಡ ಆ ಅಧಿಕಾರಿ ಚಾರ್ಜ್ ತೆಗೆದುಕೊಳ್ಳೋದಕ್ಕೆ ಸಚಿವರು ಬಿಡ್ತಾ ಇಲ್ಲ ಆ ಸಚಿವರು ವಿದೇಶ ಪ್ರವಾಸದಲ್ಲಿದ್ದಾರೆ ನಾನು ಬರೋ ತನಕ ಕೂಡ ಚಾರ್ಜ್ ತೆಗೆದುಕೊಳ್ಬಾರ್ದು ಅನ್ನೋ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಹಾಗಾಗಿ ಆ ಅಧಿಕಾರಿ ಯಾರು ಅಂದ್ರೆ ಐ ಎ ಎಸ್ ಅಧಿಕಾರಿಯೋ ಐ ಪಿ ಎಸ್ ಅಧಿಕಾರಿಯೋ ಅಥವಾ ಯಾವ ಮಟ್ಟದ ಅಧಿಕಾರಿ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟವಾಗಿ ಕುಮಾರಸ್ವಾಮಿ ಅವರು ಹೇಳಿಲ್ಲ ಅದ್ರ ಜೊತೆಗೆ ಯಾರು ಆ ಸಚಿವ ಅನ್ನೋದನ್ನು ಕೂಡ ಹೇಳಿಲ್ಲ ಹಾಗಾಗಿ ಈಗ ವಿದೇಶ ಪ್ರವಾಸಕ್ಕೆ ತೆರಳಿರ್ತಕ್ಕಂಥ ಸಚಿವರು ಯಾರು ಅನ್ನೋ ಲೀಸ್ಟ್ನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಆ ಒಂದು ಲೀಸ್ಟ್ನಲ್ಲಿ ನಲ್ಲಿ ಎಂ ಬಿ ಪಾಟೀಲ್ ಇದ್ದಾರೆ ಹಾಗಾಗಿ ಅವರು ಬಿಟ್ಟರೆ ಇನ್ಯಾರು ಸಚಿವರು ಕೂಡ ಸ ವಿದೇಶ ಪ್ರವಾಸವನ್ನ ಕೈಗೊಂಡಿಲ್ಲ ಹಾಗಾಗಿ ಯಾರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಮತ್ತೆ ಇಲಾಖೆ ಅಂದ್ರೆ ಕೈಗಾರಿಕೆ ಇಲಾಖೆಯಿಂದ ಆಗಿರ್ತಕ್ಕಂಥದ್ದು ಅಥವಾ ಬೇರೆ ಯಾವ ಇಲಾಖೆ ಈ ರೀತಿಯ ಚರ್ಚೆಗಳಾಗ್ತಾ ಇದೆ ಅದಕ್ಕೆ ಕುಮಾರಸ್ವಾಮಿಯವರೇ ಸ್ಪಷ್ಟನೆ ಕೊಡಬೇಕಾಗುತ್ತೆ ನೇರವಾಗಿ ಆರೋಪ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಸವಾಲಿಗೆ ಜವಾಬು ಎನ್ನುವಂಥ ರೀತಿಯಲ್ಲಿ ಸರ್ಕಾರವು ಕೂಡ ಉತ್ತರ ಕೊಡುತ್ತೆ ಆದರೆ ಅದಕ್ಕೆ ಸಂಬಂಧಪಟ್ಟ ಸಚಿವರ ಹೆಸರನ್ನು ಕೂಡ ಹೇಳಿಲ್ಲ ಆ ಇಲಾಖೆಯ ಹೆಸರನ್ನು ಕೂಡ ಹೇಳಿಲ್ಲ ಜೊತೆಗೆ ಅಧಿಕಾರಿ ಹೆಸರನ್ನು ಕೂಡ ಹೇಳಿಲ್ಲ ಕುಮಾರಸ್ವಾಮಿ ಅವರು ಹಾಗಾಗಿ ಈ ದಂಧೆಯ ಆರೋಪವನ್ನು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅದೇನಾದರೂ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಳ್ಳುತ್ತಾ ಸರ್ಕಾರ ಮಟ್ಟದಲ್ಲಿ ಅಥವಾ ಈ ಒಂದು ರಾಜಕೀಯ ಮಟ್ಟದಲ್ಲಿ ಕೂಡ ಕಾದ್ ನೋಡ್ಬೇಕಾಗಿದೆ ದಿವ್ಯಾ ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗೆ